ನಾವು ಈಗಾಗಲೇ ಸುಮಾರು ಕಡೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಗಳು ಸಿಕ್ಕಿದ್ದಾರೆ. ಅದಕ್ಕೆ ನಾವು ತಮ್ಮಲ್ಲಿ ನಾವು ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ಆಕೆ ಕೊಟ್ಟಿರ್ತಕ್ಕಂಥ ಹೇಳಿಕೆ ನಿಜವಾಗ್ಲೂ ಕೂಡ ಅದು ದೇಶದ್ರೋಹಿ ಹೇಳಿಕೆ, ದೇಶದ್ರೋಹಿ ಹೇಳಿಕೆ. ಹಾಗಾಗಿ ಅಂತ ದೇಶದ್ರೋಹಿ ಹೇಳಿಕೆ ನೀಡಿರ್ತಕ್ಕಂತ ಒಬ್ಬ ನಟಿಯನ್ನ ತಾವು ದಯಮಾಡಿ ತಮ್ಮ ಚೇಂಬರ್ ಇಂದ ಅವನ್ನ 2 ವರ್ಷಗಳ ಕಾಲ ಅವನನ್ನ ಬ್ಯಾನ್ ಮಾಡಬೇಕು ಅವರ ಸಿನಿಮಾದಲ್ಲಿ ನಟನೆ ಮಾಡಿದವರಿಗೆ, ಮತ್ತೆ ಅವ್ರ ಕೈಯಲ್ಲಿ ನೀವು ಅಟ್ಲೀಸ್ಟ್ ಅದನ್ನ ಅಪಾಲಜಿ ಕೇಳಿಸ್ಬೇಕು ಅನ್ನೋ ರೀತಿಯಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನೀವು ಇಡೀ ಸಿನಿಮಾಕ್ಕೆ ನೀವು ದೊಡ್ಡವರು ನೀವೇ ಅದಕ್ಕೆ ಎಲ್ಲ ಸಂಸ್ಥೆ ದೊಡ್ಡದಾಗಿ ನಾವು ಅದೇ ಸಂಸ್ಥೆನೇ ಕೇಳ್ಕೊಳ್ತಾ ಇದ್ದೀವಿ, ನೀವು ಅದರ ಜವಾಬ್ದಾರಿ ತಗೊಂಡಿದ್ರಿ. ಹಾಗಾಗಿ ತಾವು ದಯಮಾಡಿ ನಾವು ಕೊಟ್ಟಿರ್ತಕ್ಕಂಥ ಮನವಿಯನ್ನ ತಗೊಂಡು ನಾವೇನು ಮುಂದೆ ಪೂರೈಸಿ ಮಾಡಿ. ನೀವು ಕೂಡ ಒಂದು ಭಾರತೀಯರಾಗಿ ಭಾರತಕ್ಕೆ ಧಕ್ಷಾದಂತ ಸಂದರ್ಭದಲ್ಲಿ ನೀವು ಕೂಡ ಭಾರತದ ಪರವಾಗಿ ನಿಂತ್ಕೋತೀರಿ, ಸಂವಿಧಾನದ ಪರವಾಗಿ ನಿಂತ್ಕೋತೀರಿ, ದೇಶದ್ರೋಹಿ ಪರವಾಗಿ ನಿಲ್ಲಲ್ಲ ಅನ್ನೋ ಭರವಸೆಯಿಂದ ನಾವು ನಿಮಗೆ ಈ ಮನವಿಯನ್ನು ಕೊಡ್ತೇವೆ ಸರ್. ಈಗಾಗಲೇ ಅವರು ಹೇಳಿ ಅವ್ರು 15 ದಿವಸ ಆಗ್ತದೆ, ಇದುವರೆಗೂ ಕೂಡ ಚಲನಚಿತ್ರ ಮಂಡಳಿಯಿಂದ ಅವ್ರ ಕೈಯಲ್ಲಿ ಕ್ಷಮೆ ಕೇಳಿಸ್ಬೇಕು, ಅವ್ರ ಕೈಯಲ್ಲಿ ಕ್ಷಮೆ ಕೇಳಿಸ್ಬೇಕು, ನಮ್ಮ ಮಂಡಳಿಗೆ ಒಂದು ಗೌರವ ಹೊರತೋಗುತ್ತೆ ಅನ್ನೋದು ನಿಮ್ಮ ಮನಸ್ಸಿಗೆ ಬಂದಿಲ್ಲ, ನೀವು ಕೂಡ ಕೇಳಿಸಿಲ್ಲ ಯಾಕೆ ಸರ್? ಸರ್, ಇದ್ರ ಬಗ್ಗೆ ನಮ್ಗೆ ಖಂಡಿತ ಮಾಹಿತಿ ಇಲ್ಲ. ನಾವು ಅಲ್ಲಿ ಹೊರಗಡೆ ಹೋಗಿದ್ವಿ, ನಾವು 2 ದಿವಸ ಬಂದಿರೋದು, ನಮ್ಮ ಅಧ್ಯಕ್ಷ ಕೊಡ್ತಾರೆ, ಅಧ್ಯಕ್ಷ ಕೇಳ್ತೀನಿ ಅಧ್ಯಕ್ಷ ಹೇಳಿದ್ರು ಈ ವಿಚಾರ ನಮ್ ಗಮನಕ್ಕೆ ಬಂದಿದೆ, ಈ ನೀವು ಕೊಡ್ತಾ ಇರೋದು ತುಂಬಾ ಒಳ್ಳೆ ಕೆಲಸ ಮಾಡಿ, ಸೊ ನೀವೇನು ಮನವಿ ಕೊಡ್ತೀರಾ ಆ ಮನವಿ ಕೊಡಿ, ಆ ಮನವಿನ ಸ್ವೀಕಾರ ಮಾಡ್ಕೊಂಡು ನಿಮ್ಮ ಮನವಿಗೆ ಏನು ಸ್ಪಂದಿಸಿದ ಕೆಲಸ ನಾವು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಈ ಮನವಿಗೆ ಫಿಲಿಂ ಚೇಂಬರ್ ಏನಾದ್ರು ಸ್ಪಂದಿಸಿಲ್ಲ ಅಂತಂದ್ರೆ 26ನೇ ತಾರೀಕು ಗಣರಾಜ್ಯೋತ್ಸವ ಇದೆ, ಇನ್ನ 2 ದಿನ ಇದೆ, ಇನ್ನ 2 ದಿನದಲ್ಲಿ ಆಕೆ ಏನಾದ್ರೂ ಸಾರಿ ಕೇಳಿಲ್ಲ ಅಂತಂದ್ರೆ ಆಕೆಗೆ ಎಲ್ಲಿದ್ರು ಉಳ್ಕೊಂಡೋಗಿ ಇಲ್ಲೇನ್ ಬಂದಿರೋ ಸಂಘಟನೆಗಳೆಲ್ಲ ಸೇರಿ ಮಸಿ ಬೆಳೆಯುವಂತ ಕೆಲಸ ಮಾಡ್ತೀವಿ, ಅವ್ರಿಗೆ ಮಸಿ ಬೆಳೆಯುವಂತ ಕೆಲಸ ಮಾಡ್ತೀವಿ. ಸೊ ಅದಕ್ಕೆ ಈ ಒಂದು ಎಲ್ಲರ ಮುಂದೆ ನಿಮ್ ಒಂದು ಹೇಳ್ತಾ ಇದೀರ ಅಷ್ಟೇ. ಸೊ ಫಿಲಿಂ ಚೇಂಬರ್ ಇದನ್ನ ಈ ಒಂದು ಮನವಿನ ಸ್ವೀಕಾರ ಮಾಡಿಕೊಂಡು ಅದನ್ನ ತಗೊಂಡು ಆಕೆಗೆ ಕರೆಸಿ ನೀವು ಇಲ್ಲೇ ಎಲ್ಲ ಮಾಧ್ಯಮ ಮಿತ್ರರ ಮುಂದೆ ಬಹಿರಂಗ ಸಭೆಯಲ್ಲಿ ಆಕೆ ಹೇಳಿಕೆ ಕೊಟ್ಟಿದ್ದಾರೆ, ಗಣರಾಜ್ಯೋತ್ಸವ ವ್ಯವಸ್ಥೆ ಬಿಟ್ಕೊಡಿ ಕ್ರಾಂತ್ಯೋತ್ಸವ ಮಾಡೋಣ ಅಂತ. ಆಕೆನೇ ಮತ್ತೆ ಬಂದು ಬಹಿರಂಗವಾಗಿ ಈ ಒಂದು ಸಮರ್ಪಣೆ ಕೇಳ್ಬೇಕನ್ನೋದು ಇಲ್ಲಿರತಕ್ಕಂಥ ಎಲ್ಲರದು ಆದೇಶ. ಈಗ ನೀವು ಮನವಿ ಕೊಡ್ತಾ ಇದ್ದೀರಾ, ಖಂಡಿತ ಇದನ್ನ ನಾವು ಇಲ್ಲಿನ ಚೌಕಟ್ಟಲ್ಲಿ ಏನ್ ಮಾಡ್ಬೇಕೋ ನಾವು ಖಂಡಿತ ಮಾಡ್ತೀವಿ, ಅದು 2ನೇ ಮಾತಿಲ್ಲ. ಮನವಿಗೆ ಅವಕಾಶ ಬೇಡ, ಈಗ ಕೇಳಿ ಅಲ್ಲಿ ಒಂದು ಅವಕಾಶ ಬೇಡ. ಈಗ ನೀವು ಬಂದಿದ್ದೀರಾ, ನೀವು ಕೊಟ್ಟಿದ್ದೀರಾ, ಈಗ ನಮ್ಮ ಅಧ್ಯಕ್ಷರು ಬಂದ ತಕ್ಷಣ ಆಫೀಸ್ ಬೇರೆ ಕೂತ್ಕೊಂಡು ಮಾತಾಡಿ ಅವ್ರನ್ನ ಕರೆಸೋದು ಅವೆಲ್ಲ ನೋಡಿ, 2 ತರ ಇದೀವಿ ನಾವು, ಅವ್ರು ಇಲ್ಲಿ ಬರ್ಬೋದು ಇಲ್ಲ ಅವ್ರ ಕಡೆ ನಾವು ಹೋಗ್ಬೋದು. ಯಾಕೆ ಗೊತ್ತಾ, ಅವ್ರ ಟೈಮ್ ಹೆಂಗಿರುತ್ತೋ ನಮ್ಗೆ ಗೊತ್ತಿರಲ್ಲ, ಅವ್ರು ಯಾವ ಜಾಗದಲ್ಲಿ ಇರ್ತಾರೋ ಏನ್ ಶೂಟಿಂಗ್ ಇರ್ತಾರೋ ಏನ್ ನಮ್ಗೆ ಗೊತ್ತಿಲ್ಲ. ತಿಳ್ಕೊಳ್ತೀವಿ, ತಿಳ್ಕೊಂಡು ಖಂಡಿತ ಬಗ್ಗೆ ನಾವು ಇವಾಗ ಇಮಿಡಿಯೇಟ್ ಅಧ್ಯಕ್ಷ ಮಾತಾಡಿ ಅದೇ ದಯಮಾಡಿ ಸೀರಿಯಸ್ ಆಗಿ ಕೊಡಿ ಸರ್. ಯಾಕಂದ್ರೆ ಖಂಡಿತ ಅವ್ರನ್ನ ಫಾಲೋ ಮಾಡುವಂತ ಲಕ್ಷಾಂತರ ಜನ ಅಭಿಮಾನಿಗಳಿರ್ತಾರೆ, ಅವರೆಲ್ಲರೂ ಕೂಡ ದೇಶದ್ರೋಹಿಗಳು ಮಾಡುವಂತ ಪ್ರಕ್ರಿಯೆ. ದಯಮಾಡಿ ನಾವೇನೆಲ್ಲ ಆಗ್ಲಿ ನಿಮ್ಗೆ ಅಲ್ಲಿಗೆ ಅವಕಾಶ ಇಲ್ಲ, ಅದೆಲ್ಲ ಮಾಡ್ತೀವಿ. ಎಷ್ಟು ದಿನ ಆಯ್ತು ಸರ್ ಗಮನಕ್ಕೆ ಹೋಗಿಲ್ಲ, ಆದ್ರೂ ಕೂಡ ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಎಷ್ಟು ದಿನ ಆಗಿರ್ಬೋದು ಸರ್ ಅದಕ್ಕೆ. ಥ್ಯಾಂಕ್ ಯು ಸರ್.